ತುಗ್ಲಕ್ ದರ್ಬಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಈ ತುಗ್ಲಕ್, ಈ ತುಗ್ಲಕ್ನ ಕಥೆ ಏನು, ಎಲ್ಲವನ್ನ ನಿಮ್ಮ ಮುಂದಿಡೋ ಕಾರ್ಯಕ್ರಮವೇ ಈ ತುಗ್ಲಕ್ ದರ್ಬಾರ್. ನಾನು ಭಾವನಾ. ನಮ್ಮ ಏರಿಯಾಲೊಂದು ದಿನ ಸಿನಿಮಾದಿಂದ ಭರವಸೆ ಮೂಡಿಸಿದವರು ನಿರ್ದೇಶಕ ಅರವಿಂದ್ ಕೌಶಿಕ್. ಹಿಟ್ ಸಿನಿಮಾಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳೋ ನಿರ್ದೇಶಕರ ಮಧ್ಯೆ ಒಳ್ಳೆ ಸಿನಿಮಾ ಮಾಡುವ ಕನಸು ಹೊತ್ತು ಬಂದವರು ಅರವಿಂದ್ ಕೌಶಿಕ್. ಅವರ ಎರಡನೇ ಪ್ರಯತ್ನವೇ ಈ ತುಗ್ಲಕ್. ಈ ಮಾಡರ್ನ್ ತುಗ್ಲಕ್ ಬಗ್ಗೆ ನಿಮಗೆಷ್ಟು ಗೊತ್ತು, ಅದ್ರ ಬಗ್ಗೆ ಚಿತ್ರತಂಡದವರ ಮಾತುಗಳಲ್ಲೇ ಕೇಳಿ. ಮೋಸ್ಟ್ಲಿ ನಮ್ಮ ಸಿನಿಮಾದಲ್ಲಿ ಸುಂದರವಾಗಿರೋದು ಏನು ಇಲ್ಲ ಅನ್ಸುತ್ತೆ. ಹೀರೋಯಿನ್ ಒಬ್ಬಳನ್ನ ಬಿಟ್ಟು ಅವಳು ಅಂತ ಸುಂದರಿ ಏನಲ್ಲ, ಆದ್ರೂ ಇದ್ದಿದ್ರಲ್ಲಿ ಓಕೆ, ಮಿಕ್ಕಿದ್ದೆಲ್ಲ ಗೊತ್ತಲ್ಲ ಖರಾಬ್. ನಮ್ಮ ಏರಿಯಾದಲ್ಲೊಂದು ದಿನ ಅನ್ನೋ ಸಿನಿಮಾ ಮಾಡಿ ಗಾಂಧಿನಗರದ ಏರಿಯಾಕ್ಕೆ ಕಾಲಿಟ್ಟವರು ನಿರ್ದೇಶಕ ಅರವಿಂದ್ ಕೌಶಿಕ್. ಬೇಕಾಗಿಟ್ಟು ಜೀವನ ಬದುಕು ಚಿತ್ರಾನ್ನ ನಕ್ಕ ಹೊಡೆದ್ರೆ ಒಟ್ಟಿನಲ್ಲಿ ವಿಚಿತ್ರವಾಗಿರ್ತಾರಪ್ಪ ಜನ. ಸಿನಿಮಾ ನೋಡಿದವರು ಕೌಶಿಕ್ ಬಗ್ಗೆ ಒಳ್ಳೆ ಮಾತುಗಳನ್ನೇ ಆಡಿದ್ರು. ಸಿನಿಮಾ ಸಕ್ಸಸ್ ಆಯ್ತೋ ಇಲ್ವೋ ಅನ್ನೋದು ಬೇರೆ ಮಾತು, ಆದ್ರೆ ಕೌಶಿಕ್ ಪ್ರಯತ್ನಕ್ಕೆ ಎಲ್ರೂ ಫುಲ್ ಮಾರ್ಕ್ಸ್ ಕೊಟ್ಟಿದ್ರು. ಅದೇ ಜೋಶ್ನಲ್ಲಿ ಅವರೀಗ ತುಗಲಕ್ ದರ್ಬಾರ್ ಶುರು ಮಾಡಿದ್ದಾರೆ. ನಾವು ಮಾಡ್ತಾರೋ ಫಿಲಂ ಹೆಸರು ತುಗ್ಲಕ್ ಅಂತ. ನೀವು ಸಾನ್ಯಾ, ಇವರು ಸೋನಿಯಾ. ಈ ಫಿಲಂ ಅಲ್ಲಿ ಹೀರೋ ಸಾನ್ಯಾನ್ ಲವ್ ಮಾಡ್ತಾನ, ಸೋನಿಯಾನ್ ಲವ್ ಮಾಡ್ತಾನ, ಇದು ಕತೆ ಸಾರಾಂಶ. ಇದು ಕಮರ್ಷಿಯಲ್ ಚಿತ್ರವಾಗಿದ್ರೂ ಸಹ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅನ್ಬಹುದು. ಹದಿಮೂರನೇ ಶತಮಾನದ ಆ ತುಗ್ಲಕ್ಗೂ 21ನೇ ಶತಮಾನದ ಈ ತುಗ್ಲಕ್ಗೂ ಎಲ್ಲಿಂದೆಲ್ಲಿಯ ಸಂಬಂಧ? ಹಾಗಂತ ನೀವೇನಾದ್ರೂ ಯೋಚನೆ ಮಾಡ್ತಿದ್ರೆ ಅದಕ್ಕೆ ಉತ್ತರ ಕೌಶಿಕ್ ಅವರೇ ಕೊಡ್ತಾರೆ. ಮೊದಲನೇದಾಗಿ ಮೊಹಮ್ಮದ್ ಬಿನ್ ತುಗ್ಲಕ್ಗೂ ಮತ್ತು ನಮ್ಮ ಸಿನಿಮಾದ ತುಗ್ಲಕ್ಗೂ ಏನು ಸಿಮಿಲ್ಯಾರಿಟಿ ಇರ್ಬೋದು ಅಂದರೆ, ಹುಡುಕಿದ್ರೆ ಸಿಮಿಲ್ಯಾರಿಟಿ ಸಿಗುತ್ತೆ. ಇದು ನಾವು ತುಂಬ ಆಬ್ವಿಯಸ್ ಆಗಿ ಹೇಳಿರುವಂಥದ್ದಲ್ಲ, ಅಂದರೆ ಅವನೇನು ಮಾಡ್ತಿದ್ದ, ಅವನ ಲೈಫ್ ಟೈಮಲ್ಲಿ ಅವನು ಏನೇನೆಲ್ಲ ಮಾಡ್ದ, ಅವನು ಸಮಾಜನ ನೋಡಿದ ರೀತಿ, ಮತ್ತು ಸಮಾಜ ಮತ್ತು ಆ ವ್ಯಕ್ತಿಯ ಸಂಬಂಧ, ಯಾಕಂದರೆ ಅದು ಭಾಳ ಇಂಪಾರ್ಟೆಂಟ್. ಮೊಹಮ್ಮದ್ ಬಿನ್ ತುಗ್ಲಕ್ಕಿನ ಕತೆ ನೀವು ನೋಡಿದ್ರೆ, ಆ ವ್ಯಕ್ತಿ ಒಬ್ಬ ಲೀಡರು, ಅವನು ಏನೇ ರ್ಯಾಷ್ನಲ್ ಇರ್ಬೋದು ಅಥವಾ ಏನೇ ಡೆಸಿಷನ್ಸ್ ಇದ್ದರೂ ಅದನ್ನು ಒಂದು ರೀತಿಯಲ್ಲಿ ಆ ಟೈಮಲ್ಲಿ ಸಮಾಜದ ಮೇಲೆ ಅವನು ಹೇರದ ಅಂತಲೇ ಅನ್ನಿಸ್ತಾ ಇತ್ತು ಎಲ್ಲರಿಗೂ. ಅಂದರೆ ಓವರ್ ನೈಟ್ ಭಾಳ ಇಂಪಲ್ಸಿವ್ ಆಗಿ ಕೆಲವು ಡೆಸಿಷನ್ಗಳನ್ನ ತೊಗೊಂಡಿದ್ದೇ ಆಗಲಿ. ಇನ್ನೊಂದು ಇಲ್ಲಿ ಏನಂದರೆ, ಅಲ್ಲಿ ಆ ತುಗ್ಲಕ್ಗೂ ಒಂದು ರಿಯಲೈಸೇಷನ್ ಇತ್ತು, ಅಂದರೆ ಇದಲ್ಲ ಇದು ಸರಿ, ಇದಲ್ಲ ಇದು ತಪ್ಪು, ಈ ಈ ವಿಚಾರಗಳಿಗೆ ಕಂಟಿನ್ಯೂಸ್ ಆಗಿ ಸ್ಪಂದಿಸ್ತಾ ಇದ್ದಂಥವ್ನು ಮೊಹಮ್ಮದ್ ಬಿನ್ ತುಗ್ಲಕ್. ಆ ಟೈಮ್ಗೆ ಮೊಹಮ್ಮದ್ ಬಿನ್ ತುಗ್ಲಕ್ ಎಷ್ಟು ಜನ ಅರ್ಥ ಮಾಡ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಸಾಕಷ್ಟು ಜನ ಇವತ್ತಿಗೂ ತುಗ್ಲಕ್ ಬಗ್ಗೆ ಹೇಳೋದಾದರೆ ಅವನೊಬ್ಬ ವಿಷನರಿ ಅಂತಲೇ ಮಾತಾಡ್ತಾರೆ. ವಿಷನರಿ ಅಂದರೆ ಏನು, ಒಬ್ಬ ರಿಯಲೈಸ್ಡ್ ಸೋಲ್. ಸೊ ಅದೇ ರೀತಿ ಈ ನಮ್ಮ ಸಿನಿಮಾದ ತುಗ್ಲಕ್ಗೂ ಆ ತುಗ್ಲಕ್ಗೂ ಏನು ಒಂದು ಸಂಬಂಧ ಅಂದರೆ, ಇವನು ದ್ವಂದ್ವಗಳ ಮಹಾರಾಜನೇ. ಸರ್ಫೇಸ್ ಲೆವೆಲಲ್ಲಿ ಹೇಳೋದಂದರೆ ಇವನು ದ್ವಂದ್ವಗಳ ಮಹಾರಾಜನೇ. ಅದು ಕಾಫಿನ ಟೀನ ಅಥವಾ ಏನೋ ಬಿ ಎ ಓದಬೇಕಾ ಬಿ ಕಾಮ್ ಓದಬೇಕಾ ಅನ್ನೋ ದ್ವಂದ್ವಗಳಿಂದ ಹಿಡಿದು ಕೊನೆಗೆ ಸಮಾಜದ ಜೊತೆ ಅವನ ರಿಲೇಷನ್ಶಿಪ್ ಏನು, ಅವನು ಅವನು ಹೇಳೋದೆಲ್ಲ ಸಮಾಜ ಒಪ್ಕೊಳ್ಳುತ್ತಾ, ಅಥವಾ ಅವನು ಹೇಳ್ತಿರೋದ್ರಿಂದ ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ನಮ್ಮೆಲ್ಲರಲ್ಲೂ ಒಬ್ಬ ತುಗ್ಲಕ್ ಇದ್ದಾನೆ ಅಥವಾ ಅದನ್ನು ನೆಗೆಟಿವ್ ಆಗಿ ತೊಗೊಂಡು ಅದನ್ನು ಹೊರಗಾಕುವಂಥ ಪ್ರಯತ್ನ ಮಾಡ್ತಾರೆ. ಎಲ್ಲ ಕ್ವಶನ್ಗಳನ್ನ ಆನ್ಸರ್ ಮಾಡಿರೋದ್ರಿಂದ ಈ ಸಿನಿಮಾಗೆ ತುಗ್ಲಕ್ ಅಂತ ಹೆಸರಿಟ್ಟಿದ್ದೀವಿ. ಅಷ್ಟರ ಮಟ್ಟಿಗೆ ಸಂಬಂಧ ಇದೆ ಅಷ್ಟೇ ಮೊಹಮ್ಮದ್ ಬಿನ್ ತುಗ್ಲಕ್ಗು ಮತ್ತು ನಮ್ಮ ಸಿನಿಮಾ ತುಗ್ಲಕ್. ಚಿಕ್ಕವನಿರ್ಬೇಕಾದ್ರೆ ಡಾಕ್ಟರ್ ಆಗಬೇಕು ಅನ್ನಿಸ್ತಿತ್ತು, ಇಲ್ಲ 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 ಇಂಜಿನಿಯರ್ ಆಗಬೇಕು ಅನ್ನಿಸ್ತಿತ್ತು. ನಗ್ತಿದ್ರು, ಅಂಗಡಿಗೆ ಹೋದರೆ ರೆಡ್ ಶರ್ಟು ಬ್ಲೂ ಶರ್ಟು ಸೆಲೆಕ್ಷನ್ ಪ್ರಾಬ್ಲಮ್. ಕಾಫಿ ಕುಡಿಬೇಕಾದ್ರೆ ವಾಸ್ತವದಲ್ಲಿ ಪ್ರತಿಯೊಬ್ಬರಲ್ಲೂ ಒಬ್ಬೊಬ್ಬ ತುಗ್ಲಕ್ ಇದ್ದಾರೆ. ಅದನ್ನ ಈ ಪಾತ್ರದ ಮೂಲಕ ಹೇಳಿದ್ದಾರೆ ಕೌಶಿಕ್. ಮೊದಲನೇ ಸಿನಿಮಾಗೆ ಆಕ್ಚುಲಿ ಈ ತರ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡೋದು, ಈ ತರ ಕ್ಯಾರೆಕ್ಟರ್ ಯಾರು ಪ್ಲೇ ಮಾಡಿಲ್ಲ. ಅಂದ್ರೆ ಕನ್ಫ್ಯೂಷನ್ ಅನ್ನೋದು ಒಂದು ಎಲಿಮೆಂಟ್ ಇಟ್ಕೊಂಡು ಬರೀ ಕನ್ಫ್ಯೂಷನ್ ಈ ಕ್ಯಾರೆಕ್ಟರ್ ಅಂತ ಇದುವರೆಗೂ ಅಟ್ಲೀಸ್ಟ್ ನೀವು ಇವನ್ ಇಫ್ ಯು ವಾಚ್ ವರ್ಲ್ಡ್ ಸಿನಿಮಾ ಆಲ್ಸೋ ಅಥವಾ ಬಾಲಿವುಡ್ ಅಲ್ಲಿ ಹೋಗಲಿ ಅಥವಾ ಯಾವುದೇ ಸೌತ್ ಇಂಡಿಯನ್ ಫಿಲ್ಮ್ ನೋಡಿದ್ರು ಈ ಥರ ಕ್ಯಾರೆಕ್ಟರ್ ಅಂತ ಯಾರು ಪ್ಲೇ ಮಾಡಿಲ್ಲ. ಸೊ ಈ ಥರ ಬಾಡಿ ಲ್ಯಾಂಗ್ವೇಜ್ ಹೆಂಗಿರಬೇಕು ಇದನ್ನೆಲ್ಲ ಯೋಚನೆ ಮಾಡಿದಾಗ ಆ್ಯಕ್ಚುಲಿ ನನಗೆ ಶೂಟಿಂಗ್ ಹೋಗೋವರೆಗೂ ನನಗೆ ಏನು ಮಾಡಬೇಕು ಅಂತ ಗೊತ್ತೇ ಆಗ್ತಿಲ್ಲ. ನಾನು ಯೋಚನೆ ಸುಮಾರು ಮಾಡಿದ್ದೀನಿ, ಅಂದರೆ ಈ ಥರ ಮಾಡ್ಬೋದು ಈ ಥರ ಮಾಡ್ಬೋದು ಅಂತ, ಬಟ್ ಶೂಟಿಂಗ್ ಫಸ್ಟ್ ಶಾಟ್ ಇಡೋವರೆಗೂ ನನಗೆ ಆ್ಯಕ್ಚುಲಿ ಭಾಳ ಕನ್ಫ್ಯೂಷನಲ್ಲಿತ್ತು, ಈ ಥರನೇ ಮಾಡಬೇಕಾ ಅಥವಾ ಈ ಥರನೇ ಮಾಡಬೇಕಾ ಅಂತ. ಈ ಥರನೂ ಮಾಡ್ಬೋದು, ಅಲ್ಲೂ ತುಗ್ಲಕ್ಕಾಗಿದೆ ನಾನು, ಈ ಥರನೂ ಮಾಡ್ಬೋದು ಈ ಕ್ಯಾರೆಕ್ಟರ್ನ, ಈ ಥರನೂ ಪ್ಲೇ ಮಾಡ್ಬೋದು ಅಂತ. ಈ ಸಿನಿಮಾದ ಕ್ಲೈಮ್ಯಾಕ್ಸ್
ಎಕ್ಸ್ಚೇಂಜ್ ಆಗ್ಲೇಬೇಕು. ನನ್ನಲ್ಲಿರೋ ಕನ್ಫ್ಯೂಷನ್ ಬೇರೆ ಎಲ್ಲರಲ್ಲೂ ಇರುತ್ತೆ ಅನ್ಸುತ್ತೆ, ಆದ್ರೆ ನಾನ್ ಮಾತ್ರ ತುಗ್ಲಕ್. ನನ್ ಮಗ ನಮ್ಮೀರಿಯಾದಲ್ಲಿ ಒಂದು ದಿನ ಚಿತ್ರದಲ್ಲಿ ಸೆಕೆಂಡ್ ಹೀರೋ ಆಗಿದ್ದ ರಕ್ಷಿತ್ ಇಲ್ಲಿ ಪೂರ್ಣ ಪ್ರಮಾಣದ ನಾಯಕರಾಗಿ ಕಾಣಿಸಿಕೊಂಡಿದ್ದಾರೆ. ರಕ್ಷಿತ್ ತುಗಲಕ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು, ಚಿತ್ರದಲ್ಲಿ ಬಹುತೇಕ ಎಲ್ಲಾ ಪಾತ್ರಗಳಲ್ಲೂ ತುಗಲಕ್ ಶೇಡ್ ಇರುತ್ತೆ. ಈ ತುಗಲಕ್ ಜೊತೆ ಇಬ್ಬರು ನಾಯಕಿಯರಿದ್ದು ಅನುಷಾ ಮತ್ತು ಮೇಘನಾ ಗಾವ್ಕರ್ ಅಭಿನಯಿಸಿದ್ದಾರೆ. ಹುಡುಗರು ಹುಡುಗಿಯರ ಪಟಾಯಿಸಕ್ಕೆ ಎಷ್ಟೆಷ್ಟು ಕಷ್ಟಪಡ್ತಾರೆ, ಹೆಂಗೆ ಮೇಂಟೈನ್ ಮಾಡ್ತಾರೆ, ನಮ್ ತುಗಲಕ್ ಯಾವ ತರ ಮೇಂಟೈನ್ ಮಾಡ್ತಾನೆ ಅಂತ ಈ ಸಾಂಗ್ ಮೂಲಕ ಹೇಳ್ತೀರಿ. ಲೆಟ್ಸ್ ಗೋ. ಅರ್ಜುನ್ ಜನ್ಯ ಸಂಗೀತ ಚಿತ್ರದ ಮತ್ತೊಂದು ಪ್ಲಸ್ ಪಾಯಿಂಟ್. ಚಿತ್ರದ ಕಥೆಗೆ ಪೂರಕವಾಗಿ ಮ್ಯೂಸಿಕ್ ಮಾಡಿದ್ದು ರೀ ರೆಕಾರ್ಡಿಂಗ್ ಮೂಲಕ ಚಿತ್ರಕ್ಕೆ ಒಳ್ಳೆ ಸೌಂಡಿಂಗ್ ಕೊಟ್ಟಿದ್ದಾರೆ ಅರ್ಜುನ್. ಇಷ್ಟೆಲ್ಲ ನೋಡಿದ ಮೇಲೆ ನಿಮಗೆ ತುಗಲಕ್ ಬಗ್ಗೆ ಕುತೂಹಲ ಮೂಡಿದ್ರೆ ಫೆಬ್ರವರಿ 10 ನೀವು ತುಗಲಕ್ ದರ್ಶನ ಮಾಡಬಹುದು. ದರ್ಬಾರ್ ಮುಂದುವರಿಯುತ್ತೆ, ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.